फ्रेंड्स वेलकम बैक टू मई चानल नम चानल सब्सक्रेबा सब्सक्रेबी बेल बटन क्ली वीडियो बदनेकाय चटनी हेगंत नोड़ अदे बे सामग्री बदनेकाय पर्पल कलर बदनेकाय मत हेचिटी बेुले स्वल्प बेुले जी वन टेबल स्पून जीरिगे मत्ते हुणसे हण्णु इष्टु बेकु अष्टे बदनेकाय चटनी माडोदक्के नानु कुयदु ओंदु बट्टलल्लि नीरु हाकि इट्कोंडिद्दे बदनेकाय एंतके ई तर नीरल्लि हाकि इट्कोबेकंद्रे बदनेकाय ब्लाक आगि चेंज आगोदिल्ल ई गेगेदो अदे तर इरुत्ते फस्ट्गे ओंदु बाण्लि इट्टिदिनि आ बाण्लिनल्लि नीरु हाकिदिनि आ नीरु चेन्नागि कायबेकु ನೋಡಿ ಈ ತರ ನೀ ಚೆನ್ನಾಗಿ ಕಾಯಬೇಕು ಈಗ ನೀ ಚೆನ್ನಾಗಿ ಕಾದಾದ ಮೇಲೆ ಈಗ ಬದನೆಕಾಯಿ ಹೆಚ್ಚಿಟ್ಕೊಂಡಿರುವಂತ ಬದನೆಕಾಯಿ ಹಾಕೋಣ ಬದನೆಕಾಯಿ ಹಾಕ್ತಾ ಇದೀನಿ ನೀರ ಒಳಗಡೆ ಬದನೆಕಾಯಿ ಎಲ್ಲ ಹಾಕಾಯ್ತು ಈಗ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ನೀರಲ್ಲಿ ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕ್ತಾ ಇದೀನಿ ಈಗ ಎರಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬದನೆಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಬೇಯಿಸ್ಕೊಬೇಕು ಬದನೆಕಾಯಿ ಏಂತಿಗೆ ತರ ಬೇಯಿಸ್ತಾ ಇದೀರ ಅಂದ್ರೆ ಬದನೆಕಾಯಿ ಚಟ್ನಿ ಮಾಡಿದ್ರೆ ಅದು ಕಸರೆ ಬರೋದಿಲ್ಲ ಅದಕ್ಕೋಸ್ಕರ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಈ ತರ ಚೆನ್ನಾಗಿ ಬಾಯಿಲ್ ಆಗಬೇಕು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಬದನೆಕಾಯಿ ಬದನೆಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡು ವಾಟರ್ ನ ಸೆಪರೇಟ್ ಮಾಡ್ಕೊಳ್ಳೋಣ ವಾಟರ್ ನ ಮತ್ತೆ ಬದನೆಕಾಯಿ ಸೆಪರೇಟ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಸೆಪರೇಟ್ ಮಾಡ್ಕೊಂತಾ ಇದೀನಿ ನಾವು ಬೇಸ್ ಇಟ್ಕೊಂಡಿರುವಂತ ಬದನೆಕಾಯಿ ಮತ್ತೆ ಮೆಣಸಿನಕಾಯಿ ಚೆನ್ನಾಗಿ ಆರಬೇಕು ಮತ್ತೆ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಆಗಲೇ ಚಟ್ನಿ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆ ಹಾಕ್ತಾ ಇದೀನಿ 4 ಟೇಬಲ್ ಸ್ಪೂನ್ ಹಾಕೊಳ್ಳಿ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದಾದ ಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆದಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಹಾಫ್ ಬೆಂದಿದೆ ಈರುಳ್ಳಿ ಈರುಳ್ಳಿ ಬೆಂದಿದಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮತ್ತೆ ನಾವು ಬೇಸ್ ಇಟ್ಕೊಂಡಿರುವಂತ ಮೆಣಸಿನಕಾಯಿನ ಮತ್ತೆ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಗ ಚಟ್ನಿ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಫ್ರೈ ಮಾಡ್ಕೊಬೇಕು ಈಗ ಹುಣಸೆಹಣ್ಣನ್ನು ಫ್ರೈ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿ ಮತ್ತೆ ನಾವು ಬೇಸ್ ಇಟ್ಕೊಂಡಿರುವಂತ ಬದನೆಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಬದನೆಕಾಯಿನ ಹಾಕಿ ಫ್ರೈ ಮಾಡ್ಕೊಂತಾ ಇದೀನಿ ಎಣ್ಣೆನಲ್ಲಿ ನೋಡಿ ಈ ತರ ಬದನೆಕಾಯಿನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಕಹಿ ಇರೋದಿಲ್ಲ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಂದ್ರೆ ಕಹಿ ಇರುತ್ತೆ ಬದನೆಕಾಯಿ ನೀವು ಯಾವ ಬದನೆಕಾಯಿಲಿ ಬೇಕಿದ್ರೆ ಮಾಡ್ಕೊಬಹುದು ನಾನು ಪರ್ಪಲ್ ಕಲರ್ ಬದನೆಕಾಯಿಲಿ ಮಾಡ್ಕೊಂತಾ ಇದೀನಿ ಚೆನ್ನಾಗಿರುತ್ತೆ ಚಟ್ನಿ ಈಗ ಫ್ರೈ ಮಾಡ್ಕೊಂಡಿದಾಯ್ತು ಚೆನ್ನಾಗಿ ಈಗ ಲಾಸ್ಟ್ ಅಲ್ಲಿ ನಾವು ಬೆಳ್ಳುಳ್ಳಿ ಆಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಆಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಬೆಳ್ಳುಳ್ಳಿ ಆಡ್ ಮಾಡ್ತಾ ಇದೀನಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟ್ ಅಲ್ಲಿ ಉಪ್ಪು ಹಾಕೊಳ್ಳೋಣ ನಾನು ಕ್ರಿಸ್ಟಲ್ ಸಾಲ್ಟ್ ಹಾಕಿದ್ದೀನಿ ನೀವು ಯಾವ ಸಾಲ್ಟ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ಲಾಸ್ಟ್ ಅಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಂಡು ಒಂದು 2 ಟೈಮ್ಸು ಈ ತರ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾಯ್ತು ಇದು ಚೆನ್ನಾಗಿ ಆರಬೇಕು ಆರಿದಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕ್ಕೊಬಾರ್ದು ಚಟ್ನಿನೂ ಚೆನ್ನಾಗಿರೋದಿಲ್ಲ ಮಿಕ್ಸಿನೂ ಬೇಗ ಹೋಗ್ಬಿಡುತ್ತೆ ಆರಿದ್ಮೇಲೆ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪದಾರ್ಥಗಳನ್ನ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಈಗ ಮಿಕ್ಸಿ ಮಾಡಾಯಿತು ಚಟ್ನಿ ರೆಡಿ ಆಗಿದೆ ಈಗ ಒಗ್ಗರಣೆ ಮಾಡ್ಕೊಡೋಣ ಮಿಕ್ಸಿ ಮಾಡಿಟ್ಟಿರುವಂಥ ಚಟ್ನಿನ ಒಂದು ಬಾಣಲಿ ಇಟ್ಟಿದ್ದೀನಿ ಆ ಬಾಣಲಿಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಆಯಿಲು ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಹಾಕಿದಾದ್ಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ
ಮತ್ತು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಬೇಕು. ನೋಡಿ ಚಟ್ನಿ ಹಾಕಿದ್ನಿ, ವಾಟರ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ವಾಟರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಚಟ್ನಿ, ಚೆನ್ನಾಗಿ ಕುದಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. 2-3 ಡೇಸ್ ಆದ್ರೂ ಹಾಗೆ ಇರುತ್ತೆ, ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 5 ಡೇಸ್ ಆದರೂ ಇರುತ್ತೆ ಚಟ್ನಿ ಇದು. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಚಟ್ನಿಗೆ. ಚಟ್ನಿಗೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಚಟ್ನಿ ಚೆನ್ನಾಗಿ ಕಾಯಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರೋ ಚಟ್ನಿ. ನೋಡಿ ಈಗ ಚಟ್ನಿ ಚೆನ್ನಾಗಿ ಕಾದಿದೆ, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿ ನೋಡಿ, ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ಚಪಾತಿ ರೈಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಚಟ್ನಿನ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನಾನೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ.